Hi friends, ellarigu namaskara, welcome to my channel. Ivattu ruchikaravagiro simple recipe andre motte burji martta idini nodi, egg burji nodi, muru motteyanna tagondi ittkondidini hage egg burji madodakke bekaguvanta samagrigalu ili murlinda nalaku madhyakke cut madi ittkondiro hasimenshinkai swalpa kotambri soppu swalpa erdu iruli erdu tomato hage swalpa garam masala swalpa arshin pudi hage swalpa uppu ಮತ್ತೆ ಅಚ್ಚ ಕರದ ಪುಡಿ ಇದಿಷ್ಟು ಇದ್ರೆ ಸಾಕು ಹಾಗೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ತಗೊಂಡು ಇಟ್ಕೊಂಡಿದ್ದೀನಿ ನೋಡಿ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ರೊಟ್ಟಿ ಚಪಾತಿ ಎಲ್ಲದರಲ್ಲೂ ತುಂಬಾ ರುಚಿ ಇರುತ್ತೆ ನೋಡಿ ಬಾಂಡ್ಲೆ ಇಟ್ಕೊಂಡಿದ್ದೀನಿ ಕಾಯಿ ನೋಡಿ 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದೀನಿ ನೋಡಿ ಎಣ್ಣೆ ಕಾದ ಮೇಲೆ ಈರುಳ್ಳಿ ಹಾಕ್ತಾ ಇದೀನಿ ತುಂಬಾ ಈಜಿ ಆಗಿರೋ ರೆಸಿಪಿ ಟಿಫನ್ ಬಾಕ್ಸ್ ಅಥವಾ ಲಂಚ್ ಗೆ ತುಂಬಾ ರುಚಿಯಾಗಿರುತ್ತೆ ಹಸಿ ಮೆಣಸಿನಕಾಯಿ ಈರುಳ್ಳಿ ಮತ್ತೆ ಹಸಿ ಮೆಣಸಿನಕಾಯಿ ಹಾಕೊಂಡಿದೀನಿ ಟೊಮೆಟೊ ಹಾಕ್ತಾ ಇದೀನಿ ಟೊಮೆಟೊ ಮತ್ತೆ ಈರುಳ್ಳಿ ಹಸಿಮೆಣಸಿನಕಾಯಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ಸ್ವಲ್ಪ ಕೆಂಪಾಗುವವರೆಗೂ ಇಲ್ಲಿ ನಾನು ಮೊಟ್ಟೆಯನ್ನ ಒಡೆದು ಇಟ್ಕೋತಾ ಇದೀನಿ ನೋಡಿ ನೋಡಿ ಫ್ರೆಂಡ್ ಮೂರು ಮೊಟ್ಟೆಯನ್ನ ಒಡೆದು ಇಟ್ಕೊಂಡಿರೋದು ಹಾಗೆ ಒಗ್ಗರಣೆ ಕೂಡ ಸ್ವಲ್ಪ ಕೆಂಪಾಗ್ತಾ ಇದೆ ನೋಡಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದೀನಿ ಅರ್ಧ ಸ್ಪೂನ್ಗಿಂತ ಕಡಿಮೆ ಇರೋದು ಇವಾಗ ಅಚ್ಚ ಖಾರದ ಪುಡಿ ಮತ್ತೆ ಅರಶಿನ ಪುಡಿ ಉಪ್ಪು ಮತ್ತೆ ಸ್ವಲ್ಪ ಗರಂ ಮಸಾಲ ತಗೊಂಡಿದ್ದೀನಿ ಅದು ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಒಡೆದಿರುವ ಮೊಟ್ಟೆಯನ್ನ ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಮಿಕ್ಸ್ ಮಾಡಾದ್ಮೇಲೆ ಒಂದು 5 ನಿಮಿಷ ಮಿಕ್ಸ್ ಇಡ್ತಾ ಇದ್ದೀನಿ ಏನು ಮಾಡ್ತೀಯೋ ಎಗ್ ಬುರ್ಜಿ ಮಾಡೋದ್ರಿಂದ ತುಂಬಾನೇ ಮಕ್ಕಳಿಗೆ ಇಷ್ಟ ಆಗುತ್ತೆ ಹಾಗೆ ಟಿಫನ್ ಬಾಕ್ಸ್ ಅಲ್ಲಿ ಹಾಕೋದಕ್ಕೆ ಚಪಾತಿ ಮತ್ತೆ ಈ ತರದ ಪಲ್ಯ ಮಾಡಿದ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿ ತುಂಬಾ ಈಜಿ ಆಗಿರೋದು
ನೋಡಿದ್ರಲ್ವಾ ಫ್ರೆಂಡ್ಸ್, ಸಿಂಪಲ್ ಆಗಿನೇ ಎಗ್ ಬುರ್ಜಿನ ಈ ಥರ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ತುಂಬಾ ಇಷ್ಟ ಆಗತ್ತೆ. ಹಾಗೆ ತುಂಬ ಈಸಿಯಾಗಿರೋದು, ಕಡಿಮೆ ಸಾಮಗ್ರಿಗಳನ್ನು ಹಾಕಿ ಮಾಡುವಂಥ ರೆಸಿಪಿ. ನೋಡಿದ್ರಲ್ವಾ ಫ್ರೆಂಡ್ಸ್, ಇದೇ ಥರ ನೀವು ಕೂಡ ಮನೆಗೆ ಟ್ರೈ ಮಾಡಿರಿ, ತುಂಬ ರುಚಿಯಾಗಿರುತ್ತೆ ಈ ಸಿಂಪಲ್ ರೆಸಿಪಿ. ಎಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್, ಬಾಯ್.